हेलो सर कुटुंबानां विजयाय आरोग्य पौत्र पौत्रादि वृद्धिर्थमोत्सव मासोत्सव नित्योत्सव महोत्सव पंचोपचार ఎందుకు ఫోన్ ఎంత కానీ ఉద్ఘాటన ಇದು ಅನುಮೋದನೆ ಆಗಿದ್ದು 22 ಫೆಬ್ರವರಿ 19 ರಂದು ಇವತ್ತು ನಾನು ಸಚಿವನಾದಾಗ ಅಡಿಗಲ್ಲನ್ನು ಹಾಕಿದ್ವಿ ಇವತ್ತು ಇದನ್ನು ಉದ್ಘಾಟನೆ ಮಾಡುತ್ತಾ ಇದೀವಿ ಇದರ ವೆಚ್ಚ 6 ಕೋಟಿ 6 ಲಕ್ಷ 96 ಸಾವಿರ ವೆಚ್ಚದಲ್ಲಿ ಇದರಿಂದ ಜವಳಿಗೆರೆ ಸಹಿತ ಸುತ್ತಮುತ್ತಲ ಗ್ರಾಮಗಳ ಗೃಹ ಬಳಕೆ ನೀರಾವರಿ ವಾಣಿಜ್ಯ ಉದ್ಯಮಗಳು ಇವೆಲ್ಲದಕ್ಕೂ ಕೂಡ ಅನುಕೂಲ ಆಗುತ್ತದೆ ಇದರಂತದ್ದೇ ಇನ್ನೊಂದು ಸಬ್ಸ್ಟೇಷನ್ ಅನ್ನು ಇಂದು ಸಂಜೆ ಗಾಂಧಿನಗರದಲ್ಲಿ ಉದ್ಘಾಟನೆ ಮಾಡುತ್ತೇವೆ ಅಲ್ಲಿ ಹೇಳ್ತೀನಿ ಅದು ಅದರ ಹಾಗೆ ಇನ್ನೊಂದು ಒಳಬಳ್ಳಾರಿಯ ಸಬ್ಸ್ಟೇಷನ್ ಅನ್ನು 33 ಕೆವಿ ಇಂದ 110 ಕೆವಿ ಗೆ ಅಪ್ಗ್ರೇಡ್ ಮಾಡಿ ಆ ಕೆಲಸವೂ ಪ್ರಾರಂಭವಾಗಿದೆ ಇವು ಆದ್ರೆ 3 110 ಕೆವಿ ಸ್ಟೇಷನ್ ಗಳಾದ್ರೆ ನಮ್ಮ ಬಹುತೇಕ ವಿದ್ಯುತ್ತಿನ ಸಮಸ್ಯೆ ನಿವಾರಣೆ ಆಗುತ್ತದೆ ಇಂಟರಪ್ಷನ್ ಆಗೋದು ಕಡಿಮೆ ಆಗುತ್ತದೆ ಆ ಉದ್ದೇಶದಿಂದ ಇದಕ್ಕೆ ಭೂಮಿ ಖರೀದಿ ಮಾಡಿದ್ದು ನಾನು ಮೊದಲ ಬಾರಿಗೆ ಶಾಸಕನಾದಾಗ ಇದು ಭೂಮಿನ ಮತ್ತು ಗಾಂಧಿನಗರದ ಭೂಮಿಯನ್ನ 2008 ನಲ್ಲಿ ಭೂಮಿ ಖರೀದಿ ಆಗಿತ್ತು 5 ರಲ್ಲಿ 2005 ರಲ್ಲಿ ಆಗಿತ್ತು 5-6 ರಲ್ಲಿ ಭೂಮಿ ಖರೀದಿ ಮಾಡಿ ಇವತ್ತು ಇದು ಸಾರ್ವಜನಿಕರ ಉಪಯೋಗಕ್ಕೆ ಅನುಕೂಲ ಆಗಿದೆ
ನಾನು ಅಧಿಕಾರಿಗಳಲ್ಲಿ ಹೇಳೋದಿಷ್ಟೇ ಇವತ್ತು ಇದನ್ನ ನಿಮಗೆ ಹ್ಯಾಂಡ್ ಓವರ್ ಮಾಡ್ತಾರೆ ನೀವು ಎಲ್ಲವೂ ಸರಿ ಇದ್ದಾಗ ಮಾತ್ರ ಹ್ಯಾಂಡ್ ಓವರ್ ಮಾಡ್ತೀವಿ ಇನ್ನು ಏನಾದರೂ ಎಸ್ಟಿಮೇಟ್ ಪ್ರಕಾರ ಕೆಲಸಗಳು ಇದ್ದರೆ ಅವು ಆಗುವವರೆಗೂ ನೀವು ಹ್ಯಾಂಡ್ ಓವರ್ ಮಾಡ್ಕೊಳ್ಳೋದು ಸರಿಯಲ್ಲ ಯಾಕಂದರೆ ಆ ಒಂದು ಸಾರಿ ಹ್ಯಾಂಡ್ ಓವರ್ ಆದಮೇಲೆ ಮೇಂಟೆನೆನ್ಸ್ ಎಲ್ಲ ನಿಮ್ಮ ಮೇಲೆ ಇರ್ತದೆ ಹಾಗಾಗಿ ಅದನ್ನು ಇನ್ನೊಂದು ಸಾರಿ ಈಗ ನೀವು ಆನ್ ಮಾಡಿದ ಮೇಲೆ ಏನು ತೊಂದರೆಗಳಿದ್ದಾವೆ ಅವೆಲ್ಲವನ್ನು ಸರಿಪಡಿಸಿದ ಮೇಲೆ ಹ್ಯಾಂಡ್ ಓವರ್ ಪತ್ರಗಳನ್ನು ಕೊಡಿ ಆಮೇಲೆ ಮತ್ತೆ ತೊಂದರೆಗಳಾಗೋದು ಬೇಡ ಆರು ಕೋಟಿ ಗಾಂಧಿನಗರದ ಅಲ್ಲಿ ಹೇಳ್ತೀನಿ ಗೊತ್ತಿಲ್ಲ ಅಲ್ಲಿ ಬರ್ತೈತೆ ಅಲ್ಲೇ ಬರ್ರಿ ಸಾಯಂಕಾಲ ನೀನು ಇಲ್ಲೇ ತಗೊಂಡು ಹೋಗ್ಬಿಡ್ತೀಯ ಅದಕ್ಕೆ ಬರ್ತೀನಿ ಇದಕ್ಕೆ ಆರು ಫೀಡರ್ ಬರ್ತವೆ ಸಿಕ್ಸ್ ಫೀಡರ್ಸ್ ಹಳ್ಳಿಗಳು ಇಪ್ಪತ್ತೈದು ಹಳ್ಳಿ ಬರ್ತವೆ ನೋಡಿ ಇಲ್ಲಿದೆ ಜವಳಿಗೇರ ದಿದ್ದಿಗಿ ರಾಮತ್ನಾಳ್ ಬನ್ನಿಗನೂರ್ ಮಣಕೇರಿ ಕ್ಯಾಂಪ್ ಸುಲ್ತಾನ್ಪುರ ಜನಗರೆಟ್ಟಿ ಶ್ರೀನಿವಾಸ್ ಕ್ಯಾಂಪ್ ತೆಗ್ಗಿನ ಕ್ಯಾಂಪ್ ಸಿ ಎಸ್ ಎಫ್ ಸುತ್ತಮುತ್ತಲ ತುಂಗಭದ್ರ ಎಡದಂಡೆ ಕಾಲು ವ್ಯಾಪ್ತಿಗೆ ಒಳಪಟ್ಟಿದ್ದ ಹೆಚ್ಚಿನ ರೈತರು ನೀರಾವರಿಯನ್ನು ಅವಲಂಬಿಸಿದ್ದು ಇಲ್ಲಿ ಭತ್ತ ಇದರಲ್ಲಿ ಇಷ್ಟಿಷ್ಟು ಹಳ್ಳಿಗಳು ಮತ್ತೊಂದು ಇಷ್ಟು ಹಳ್ಳಿಗಳಿಗೆ ಇದು ಇವತ್ತು ಬೇಕಾದ್ರೆ ಬೇರೆ ಕಡೆ ಲೋ ವೋಲ್ಟೇಜ್ ಪ್ರಾಬ್ಲಮ್ ಇದ್ರೆ ಈಗಿದು ಮೊದಲು ಏನಿತ್ತಂದರೆ 110 ಕೆ ವಿ ವೆಲ್ಕಮ್ ದಿ ಸ್ಟೇಷನ್ ಇದೆಯಲ್ಲ ಅಲ್ಲಿಂದ ಕನೆಕ್ಟೆಡ್ ಇತ್ತು ಇಂಟ್ರಪ್ಷನ್ ಜಾಸ್ತಿ ಆಗ್ತಾಯಿತ್ತು ಈಗ ಅದು ಡಿಲೀಟ್ ಆಗಿಬಿಡ್ತೈತೆ ಡಿಲೀಟ್ ಆಗಿ ಈ ಕಡೆ ಬಂದಮೇಲೆ ಆ ಕಡೆ ಭಾಗದ ಹಳ್ಳಿಗಳು ರಾಗಲ್ಪುರ್ವಿ ಬೆಲ್ಟ್ ಏನಿದೆ ಅದಕ್ಕೆ ಇಂಟ್ರಪ್ಷನ್ನು ಓವರ್ಲೋಡು ಕಡಿಮೆ ಆಗ್ತೈತೆ ಆ ಸ್ಟೇಷನ್ಗೆ ಈ ದಿದ್ದಿಗೆ ಈ ಕಡೆ ಎಲ್ಲ ಈ ನಮ್ಮ ಜವಳಗೆರೆ ಮೇಲೆ ತಗೊಂಡ್ಬಿಡ್ತಾರೆ ಜವಳಗೆರೆ ಸ್ಟೇಷನ್ ಹೌದು ಅದೇ ವೆಲ್ಕಮ್ ದಿನ ವೆಲ್ಕಮ್ ದಿನ ಪೋತ್ನಾಳ್ ಇದೆಯಲ್ಲ ಸ್ಟೇಷನ್ ಅದ್ರ ಮೇಲೆ ಇದು ಇತ್ತು ಇವೆಲ್ಲ ಹಳ್ಳಿಗಳು ಮತ್ತು ರಾಗಲ್ಪುರ್ವಿ ಲೈನ್ ಪೂರ್ತಿ ಇದ್ರ ಥರ ರಾಗಲ್ಪುರ್ವಿ ಅವೆಲ್ಲ ಲೈನ್ ಅವು ಇದ್ದವು ಈಗ ಇದು ಓವರ್ ಲೋಡ್ ಇದ್ರ ಮೇಲೆ ತಗೊಳ್ತಾರೆ ಇಂಟ್ರಪ್ಷನ್ ಭಾಳ ಕಡಿಮೆ ಆಗ್ತದೆ ಇಲ್ಲ ಮಾಡ್ಕೊಂತಾರೆ ಸಿಬ್ಬಂದಿಗಳನ್ನು ಅವ್ರು ನೇಮಕ ಮಾಡ್ಕೊಂತಾರೆ ತಗೊಂತಾರೆ ಮೇಂಟೆನೆನ್ಸಿಗೆ ತೊಗೊಂಡ್ಬಿಟ್ಟಿರ್ತಾರೆ ಅಲ್ಲಿ ಮೇಂಟೆನೆನ್ಸಿಗೆ ಜನರಾಗಿ ಔಟ್ಸೋರ್ಸ್ನಾಗ ತೊಗೊಂಡ್ಬಿಟ್ಟಿರ್ತಾರೆ ಔಟ್ಸೋರ್ಸಿಂದ ತಗೊಳ್ಳೋದಕ್ಕೆ ಪ್ರಮಿಷನ್ ಇದೆ ತಗೊಂಡು ಮೇಂಟೈನ್ ಮಾಡ್ತಾರೆ ಔಟ್ಸೋರ್ಸ್ನಾಗ ಮಾಡಿದ್ರು ಎಲ್ಲ ಸ್ಟೇಷನ್ ಟೆಕ್ನಿಕಲ್ ಹ್ಯಾಂಡ್ಸ್ ಔಟ್ಸೋರ್ಸ್ ನಮ್ಮವ್ರು ಒಬ್ಬರು ಇರ್ತಾರೆ ಅಸಿಸ್ಟೆಂಟ್ ಇಂಜಿನಿಯರ್ ಇರ್ತಾರೆ ಅಸಿಸ್ಟೆಂಟ್ ಇಂಜಿನಿಯರ್ ಇರ್ತಾರೆ ಉಳಿದವರೆಲ್ಲ ಐಟಿಐ ಗ್ರಾಜುಯೇಟ್ಸ್ ರೌಂಡ್ ದಿ ಕ್ಲಾಕ್ ಇಲ್ಲಿ ಇರಬೇಕಾಗುತ್ತೆ 24 ಅವರ್ಸ್ ಅವರು ಏಜೆನ್ಸಿ ತಗೊಂಡಿದ್ದಾರೆ